हरे कृष्ण नम इंदिन विषय आत्म यारादरू निमगे केळिदरे नीवु यारु अंत ओंदु प्रश्ने माडिदरे नीवु एनु उत्तर कोड्तीरा सामान्यवागि जनरु तम्म हेसरन्नु हेळ्तारे नन्न हेसरु इदु नन्न हेसरु रमेश नम्म हेसरु ललिता अंत हेळ्तारे अथवा नानु कन्नडिग नानु भारतीय नानु पुरुष नानु स्त्री नानु इंजीनियर नानु डॉक्टर नानु टीचर ये रीति उत्तर नमगे केळोदक्के बरुत्ते आदरे नावु गाढ़वागी चिंतने माडिदरे ई एल्ल हुद्देगळु अथवा उपाधिगळु शरीर के संबंधपट्टिद्दु स्त्री पुरुष डॉक्टर इंजीनियर हेसरु एल्लवू शरीर के संबंधपट्टिद्दु ಹೆಸರು ಕೂಡ ನಮ್ಮ ತಂದೆ ತಾಯಿ ಹುಟ್ಟಿದ ನಂತರ ಕೊಟ್ಟಿರುವುದು ಸೋ ಆಕ್ಚುಲಿ ನಾನು ಯಾರು ಇದೊಂದು ಮುಖ್ಯವಾದ ಒಂದು ಪ್ರಶ್ನೆ ನಾನು ಯಾರು ಅಂತ ಒಂದು ತಿಳ್ಕೊಂಡ್ಬಿಟ್ರೆ ನಾವು ನಿಜವಾದ ಸುಖ ಹೇಗೆ ಪಡೆಯಬಹುದು ಅದಕ್ಕೆ ದಾರಿ ನಮಗೆ ಸಿಗುತ್ತೆ ಸಾಮಾನ್ಯ ಮಾತುಕತೆಯಲ್ಲಿ ನಾವು ನಮ್ಮ ಶರೀರದ ಅಂಗಗಳನ್ನು ನನ್ನ ಶರೀರ ಅಂತ ನಾವು ಹೇಳ್ತೀವಿ ನನ್ನ ಅಂಗಗಳು ಅಂತ ನಾವು ಹೇಳ್ತೀವಿ ಇದು ನನ್ನ ಕೈ ನನ್ನ ತಲೆ ನನ್ನ ಕಣ್ಣು ನನ್ನ ಬಾಯಿ ನನ್ನ ಕಾಲುಗಳು ನನ್ನ ಹೃದಯ ನನ್ನ ಹೊಟ್ಟೆ ನನ್ನ ಶರೀರ ಅಂತ ನಾವು ಮಾತುಕತೆಯಲ್ಲಿ ಈ ಪ್ರಯೋಗ ಮಾಡ್ತೀವಿ ಆದರೆ ನಾನು ಯಾರು ನಾನು ಮತ್ತೆ ನನ್ನದು ಬೇರೆ ಬೇರೆ ನನ್ನ ವಸ್ತ್ರ ನನ್ನ ಮೊಬೈಲ್ ಅಂದರೆ ವಸ್ತ್ರ ಮತ್ತು ನಾನು ಬೇರೆ ಬೇರೆ ಮೊಬೈಲು ನನ್ನದು ಅದಕ್ಕೆ ನಾನು ಮತ್ತು ಮೊಬೈಲ್ ಬೇರೆ ಬೇರೆ ಅದೇ ರೀತಿ ನನ್ನ ಎಲ್ಲ ಅಂಗಗಳು ಕಣ್ಣು ಕಿವಿ ಬಾಯಿ ಕೈ ಕಾಲು ಎಲ್ಲ ನನ್ನದು ಅಂದರೆ ನಾನು ಯಾರು ಸೊ ಭಗವದ್ಗೀತೆ ಹೇಳುತ್ತೆ ಅದು ನಾನು ಅನ್ನುವುದು ಆತ್ಮ ನನ್ನದು ಅನ್ನುವುದು ಇದೆಲ್ಲ ಆತ್ಮ ಈ ಶರೀರದ ಒಳಗೆ ಕುಳಿತುಕೊಂಡು ಈ ದೇಹವನ್ನು ಚಲಿಸ್ತಾ ಇದ್ದಾನೆ ಹೇಗೆ ಒಬ್ಬ ಡ್ರೈವರ್ ಚಾಲಕನು ಕಾರಿನಲ್ಲಿ ಕುಳಿತುಕೊಂಡು ಕಾರನ್ನು ಓಡಿಸ್ತಾನೋ ಅದೇ ರೀತಿ ಆತ್ಮ ಈ ಶರೀರದ ಒಳಗಡೆ ಹೃದಯದ ಭಾಗದಲ್ಲಿ ಕುಳಿತುಕೊಂಡು ಈ ಇಡೀ ಶರೀರವನ್ನು ಓಡಿಸ್ತಾ ಇದ್ದಾನೆ ನಾವು ಆತ್ಮವು ಕಣ್ಣಿನಿಂದ ನೋಡುತ್ತೆ ಕಿವಿಯಿಂದ ಕೇಳುತ್ತೆ ಹೇಗೆ ಒಂದು ಕಾರು ಅದು ಹೆಡ್ಲೈಟ್ ಇರುತ್ತೆ ಅದರಿಂದ ಲೈಟ್ ಬರುತ್ತೆ ಅದಕ್ಕೆ ಒಂದು ಹಾರ್ನ್ ಇರುತ್ತೆ ಅದರಿಂದ ಸೌಂಡ್ ಮಾಡುತ್ತೆ ಅದಕ್ಕೆ ಪೆಟ್ರೋಲ್ ಹಾಕ್ತಾರೆ ಅದು ಅದರ ಹೊಟ್ಟೆಯ ಥರ ಅದೇ ರೀತಿ ನಮ್ಮ ಮನುಷ್ಯನು ಕೂಡ ತನ್ನ ಇಂದ್ರಿಯಗಳಿಂದ ಅವನು ಈ ಜಗತ್ತಿನ ಮುಖಾಂತರ ಅವರು ನೋಡುವುದು ಸ್ಪರ್ಶ ಮಾಡುವುದು ಮಾತಾಡುವುದನ್ನು ಮಾಡ್ತಾ ಇದ್ದಾರೆ ಆದರೆ ನಿಜವಾಗಿಯೂ ನಾನು ಆತ್ಮ ಈ ಶರೀರ ಆತ್ಮದ್ದು ಈ ಆತ್ಮದ ವಿಷಯದ ಬಗ್ಗೆ ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾರೆ ಎರಡನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಅವಿನಾಶಿತು ತದ್ವಿಧಿ ಏನ ಸರ್ವಂ ಇದಂ ತತಂ ವಿನಾಶಂ ಅವ್ಯಸ್ಯಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಹೇ ಅರ್ಜುನ ನೀನು ತಿಳಿದುಕೋ ಈ ಶರೀರದಲ್ಲಿರುವ ಶರೀರಿ ಆತ್ಮ ಅದು ಅವಿನಾಶಿ ಅಂದರೆ ಆತ್ಮಕ್ಕೆ ಎಂದೂ ಸಾವಿಲ್ಲ ಆದರೆ ಈ ಭೌತಿಕ ಶರೀರಕ್ಕೆ ಸಾವಿದೆ ಈ ಭೌತಿಕ ಶರೀರ ಹುಟ್ಟುತ್ತೆ ಮತ್ತು ಅದು ನಾಶವಾಗುತ್ತೆ ನಾವು ಸತ್ತ ಮೇಲೆ ಅದಕ್ಕೆ ಬೆಂಕಿ ಹಚ್ತಾರೆ ಅಥವಾ ಅದನ್ನು ಮಣ್ಣು ಮಾಡ್ತಾರೆ ಅದು ಮಣ್ಣಾಗಿಬಿಡುತ್ತೆ ಅಥವಾ ಬೆಂಕಿ ಆಗಿಬಿಡುತ್ತೆ ಅಥವಾ ಗಾಳಿ ಆಗಿಬಿಡುತ್ತೆ ಸೊ ಶರೀರಕ್ಕೆ ಒಂದು ಆದಿ ಮತ್ತು ಅಂತ ಬಿಗಿನಿಂಗ್ ಆ್ಯಂಡ್ ಎಂಡ್ ಎರಡೂ ಇದೆ ಆದರೆ ಆತ್ಮಕ್ಕೆ ಸಾವಿಲ್ಲ ಎರಡನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ದೇಹಿನಃ ಅಂದರೆ ಶರೀರದೊಳಗೆ ಕುಳಿತುಕೊಂಡವನು ದೇಹ ಅಂದರೆ ಶರೀರ ದೇಹಿನಃ ಅಂದರೆ ಶರೀರದ ಒಳಗಡೆ ಕುಳಿತುಕೊಂಡಿರುವ ಆತ್ಮ ದೇಹಿನಃ ಅಸ್ಮಿನ್ ದೇಹೇ ಕೌಮಾರಂ ಯೌವನಂ ಜರ ಹೇಗೆ ಆತ್ಮವು ಕೌಮಾರ ಶರೀರವು ಕೌಮಾರ ಅವಸ್ಥದಲ್ಲಿ ಚಿಕ್ಕದಾಗಿರುತ್ತೆ ಮಗುವಾಗಿರುತ್ತೆ ಮತ್ತು ದೊಡ್ಡವರಾದ ಮೇಲೆ
ಯೌವನ ಯುವಕನಾಗ್ತಾನೆ ಮತ್ತೆ ಇನ್ನೂ ದೊಡ್ಡವರಾದಮೇಲೆ ಅವರು ಮುಪ್ಪಾಗುತ್ತೆ ಆದರೆ ಈ ಮೂರು ಸ್ತರಗಳಲ್ಲಿ ಕೌಮಾರಾವಸ್ಥೆ ಯವನಾವಸ್ಥೆ ಮತ್ತೆ ಮುಪ್ಪಿನಲ್ಲಿಯೂ ಕೂಡ ನಾನು ಅನ್ನುವ ಭಾವನೆ ಬದಲಾಗೋದಿಲ್ಲ ಶರೀರ ಬದಲಾಗ್ತಾ ಇದೆ ವೈಜ್ಞಾನಿಕರು ಹೇಳ್ತಾರೆ ಡಾಕ್ಟರ್ ಕೂಡ ಹೇಳ್ತಾರೆ ಪ್ರತಿ 7 ವರ್ಷದಲ್ಲಿ ನಮ್ಮ ಶರೀರದಲ್ಲಿರುವ ಎಲ್ಲಾ ಪದಾರ್ಥಗಳು ಬದಲಾಗುತ್ತೆ ಪ್ರತಿಯೊಂದು ಅಣು ಕೂಡ ಬದಲಾಗಿರುತ್ತೆ ಯಾಕೆಂದ್ರೆ ಮಲ ತ್ಯಾಗವಾಗುತ್ತೆ ನಾವು ಊಟ ಮಾಡ್ತೀವಿ ಊಟ ಮಾಡೋದರಿಂದ ಶಕ್ತಿ ಬರುತ್ತೆ ಮತ್ತೆ ಹೊಸ ಸೆಲ್ಸ್ ಅದು ಜೀವಾಣುಗಳು ಸೃಷ್ಟಿ ಆಗುತ್ತೆ ಮತ್ತೆ ಸತ್ತಿರುವ ಸೆಲ್ಸ್ ಎಲ್ಲಾ ಹೊರಗಡೆ ಹೋಗುತ್ತೆ ಆ ರೀತಿ ಇದರಿಂದ 7 ವರ್ಷದಲ್ಲಿ ಇಡಿ ಶರೀರ ಬದಲಾಗುತ್ತಂತೆ ಆದರೆ ನಾನು ಅನ್ನುವ ಭಾವನೆ ಬದಲಾಗ್ತಾ ಇಲ್ಲ ಅದು ಯಾಕೆ ಅದು ನಾನು ಅನ್ನುವ ಭಾವನೆ ಆತ್ಮದಿಂದ ಬರ್ತಾ ಇದೆ ಆತ್ಮ ಅವಿನಾಶಿ ಸೋ ಈ ಅವಿನಾಶಿ ಆತ್ಮ ಕೌಮಾರ ಯೌವನ ಜರಾವಸ್ಥೆಯಿಂದ ಅದು ಪಾರಾಗ್ತಾ ಇರುತ್ತೆ ನಂತರ ತತಾ ದೇಹಾಂತ ಅಂದ್ರೆ ಸಾವು ಬಂದ ಮೇಲೆ ಶರೀರ ನಷ್ಟವಾಗುತ್ತೆ ಆದರೆ ಆತ್ಮ ತನ್ನ ಕರ್ಮದ ಅನುಸಾರವಾಗಿ ಅದು ಮುಂದಿನ ಶರೀರಕ್ಕೆ ಪ್ರಯಾಣ ಮುಂದುವರಿಸುತ್ತೆ ಅಂತ ಕೃಷ್ಣೇಶ್ ಶ್ಲೋಕದಲ್ಲಿ ಹೇಳ್ತಾರೆ ಮತ್ತೆ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳ್ತಾರೆ ಅಂತವಂತ ಕಿಮೇ ದೇಹ ನಿತ್ಯಸ್ಯೋಕ್ತ ಶರೀರನಃ ಈ ದೇಹ ಅಂತವಾಗುತ್ತೆ ಆದರೆ ಶರೀರದಲ್ಲಿರುವ ಆತ್ಮ ನಿತ್ಯವಾಗಿದೆ ನಜಾಯತೆ ಮೃಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣು ನ ಹನ್ಯತೆ ಹನ್ಯಮಾನೇ ಶರೀರೇ ಈ ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ನ ಜಾಯತೆ ನ ಮೃಯತೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಇದು ಅಜ ಆತ್ಮಕ್ಕೆ ಎಂದು ಜನ್ಮವಿಲ್ಲ ಆತ್ಮ ಒಂದು ತಾಯಿಯ ಹೊಟ್ಟೆ ಮುಖಾಂತರ ಅದು ಜನ್ಮ ತಗೋಬಹುದು ಶರೀರಕ್ಕೆ ಜನ್ಮ ಇದೆ ಆದರೆ ಆತ್ಮಕ್ಕೆ ಎಂದು ಜನ್ಮವಿಲ್ಲ ಯಾಕಂದರೆ ಆತ್ಮ ಶಾಶ್ವತವಾಗಿ ದೇವರ ಅಂಶ ಕೃಷ್ಣನ ಅಂಶ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ ನಾವು ಸನಾತನವಾಗಿ ನಾವು ಕೃಷ್ಣನ ಒಂದು ಅಂಶ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಇದು ಶಾಶ್ವತವಾಗಿದೆ ಆತ್ಮ ಮತ್ತು ಇದು ಪುರಾತನ ನ ಹನ್ಯತೆ ಹನ್ಯಮಾನೇ ಶರೀರೇ ಈ ಶರೀರಕ್ಕೆ ಹಾನಿಯಾದರೂ ಕೂಡ ಆತ್ಮಕ್ಕೆ ಒಂದಿಷ್ಟು ಕೂಡ ಹಾನಿಯಾಗುವುದಿಲ್ಲ ಯುದ್ಧಭೂಮಿಯಲ್ಲಿ ಸೈನಿಕರು ಸತ್ತರೂ ಕೂಡ ಅವರ ಆತ್ಮ ಎಂದು ಸಾಯೋದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಈಗ ನಾವು ಜಡ ಮತ್ತು ಚೇತನ ವಸ್ತುಗಳ ಮಧ್ಯೆ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಜಡ ವಸ್ತು ಅಂದರೆ ಯಾವುದರಲ್ಲಿ ಆತ್ಮವಿಲ್ಲವೋ ಅದೇ ಜಡ ವಸ್ತು ಟೇಬಲ್ ಚೇರ್ ಮೊಬೈಲ್ ಮನೆ ಇದೆಲ್ಲ ಕಾರು ಇದೆಲ್ಲ ಜಡ ವಸ್ತು ಚೇತನ ವಸ್ತು ಅಂದರೆ ಯಾವ ಶರೀರದಲ್ಲಿ ಯಾವ ಭೌತಿಕ ವಸ್ತುವಲ್ಲಿ ಆತ್ಮವಿದೆಯೋ ಅದು ಚೇತನ ವಸ್ತು ಮನುಷ್ಯರು ಪ್ರಾಣಿಗಳು ಗಿಡಗಳು ಹಕ್ಕಿಗಳು ಜಲಜ ಮೀನುಗಳು ಎಲ್ಲವೂ ಇದರಲ್ಲಿ ಆತ್ಮವಿದೆ ಅದಕ್ಕೆ ಚೇತನ ವಸ್ತು ಅಂತ ಕರೀತಾರೆ ಒಬ್ಬ ವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡ್ತಾಯಿದ್ರು ಅವರು ಈ ಶರೀರದ ಮೌಲ್ಯವನ್ನು ಅವರು ಕಂಡುಹಿಡಿತಾಯಿದ್ರು ಈ ಶರೀರಕ್ಕೆ ಎಷ್ಟು ಬೆಲೆ ಇರ್ಬೋದು ಅಂತ ಅವರು ಕಂಡುಹಿಡಿತಾಯಿದ್ರು ಅದಕ್ಕೆ ಅವರು ಶರೀರದಲ್ಲಿರುವ ಎಲ್ಲ ಪದಾರ್ಥಗಳನ್ನು ಅವರು ಅನಲೈಸ್ ಮಾಡ್ತಾಯಿದ್ರು ಓಕೆ ನಮ್ಮ ಶರೀರದಲ್ಲಿ ಇಷ್ಟು ಮಾತ್ರದಲ್ಲಿ ಕಬ್ಬಿಣ ಇದೆ ಇಷ್ಟು ಮಾತ್ರದಲ್ಲಿ ರಂಜಕ ಇದೆ ಇಷ್ಟು ಮಾತ್ರದಲ್ಲಿ ಗಂಧಕ ಮತ್ತು ಕ್ಯಾಲ್ಶಿಯಂ ನೀರು ಮ್ಯಾಗ್ನೀಷಿಯಂ ಈ ರೀತಿ ಎಲ್ಲ ಪದಾರ್ಥಗಳನ್ನು ಕಂಡುಹಿಡಿದ್ರು ಒಂದು ಇಷ್ಟು ಕೆ ಜಿ ಇಷ್ಟು ಕೆ ಜಿ ಮತ್ತು ಅದಕ್ಕೆಲ್ಲ ಬೆಲೆ ಹಾಕಿದರು ಎಲ್ಲ ಟೋಟಲ್ ಮಾಡಿದಾಗ ಅವ್ರು ಹೇಳಿದರು ಈ ಶರೀರದ ಬೆಲೆ ಕೇವಲ 110 ರೂಪಾಯಿ ಎಲ್ಲ ರಸಾಯನಗಳನ್ನು ಮಾರ್ಕೆಟಲ್ಲಿ ಹೋಗಿ ತೋರಿಸಿದರೆ ಇದಕ್ಕೆ ಬೆಲೆ ಎಷ್ಟು ಕೇವಲ 110 ರೂಪಾಯಿ ಆದರೆ ನಮ್ಮ ಶರೀರಕ್ಕೆ ಬರೀ ಇಷ್ಟೇ ಕಮ್ಮಿ ವ್ಯಾಲ್ಯೂವಾ ಯಾರಿಗಾದರೂ ಕಿಡ್ನಿ ಅಥವಾ ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಲಕ್ಷಾನುಗಟ್ಟಲೆ ರೂಪಾಯಿ
ಖರ್ಚಾಗುತ್ತೆ. ಇದು ಶರೀರ ಅಮೂಲ್ಯವಾದದ್ದು. ಯಾಕೆ? ಯಾಕೆಂದರೆ ಈ ಶರೀರದಲ್ಲಿ ಆತ್ಮವಿದೆ. ನೀವೊಂದು ಯೋಚನೆ ಮಾಡಿ, ನೀವು ಮತ್ತು ನಿಮ್ಮ ಸ್ನೇಹಿತನು ಕಾರಲ್ಲಿ ಹೋಗ್ತಾ ಇದ್ದೀರ. ಅದು ಮರ್ಸಿಡಿಸ್ ಕಾರ್. ಮರ್ಸಿಡಿಸ್ ಕಾರ್ ಬೆಲೆ ಒಂದು 50-60 ಲಕ್ಷ ಇರ್ಬೋದು. ಆದರೆ ಈ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕಾರು ದಾರಿ ತಪ್ಪಿ ರೋಡಿಂದ ಪಕ್ಕಕ್ಕೆ ಹೋಗಿ ಅದು ಒಂದು ಮರಕ್ಕೆ ಅದು ಜಜ್ಜಿ ಹೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದಾಗ ನಿಮಗೆ ಪೆಟ್ಟಾಗಲಿಲ್ಲ ಅಷ್ಟು, ಆದರೆ ನಿಮ್ಮ ಸ್ನೇಹಿತನಿಗೆ ತುಂಬ ಜೋರಾಗಿ ಪೆಟ್ಟಾಗಿದೆ. ಅವನಿಗೆ ರಕ್ತ ಸುರಿತಾ ಇದೆ ತಲೆಯಿಂದ. ಅವನಿಗೆ ಪ್ರಜ್ಞೆ ಇಲ್ಲ, ಅಚೇತನವಾಗಿ ಅಲ್ಲಿ ಬಿದ್ದಿದ್ದಾನೆ. ಅವನ ಹೃದಯದ ಇದು ಕಮ್ಮಿ ಆಗ್ತಾ ಇದೆ, ಹೃದಯದ ಬೀಟ್ಸ್ ಕಮ್ಮಿ ಆಗ್ತಾ ಇದೆ. ಆಗ ನೀವು ನಿಮ್ಮ ಸ್ನೇಹಿತನನ್ನು ಮೊದಲು ಕಾಪಾಡ್ತೀರೋ ಅಥವಾ ನಿಮ್ಮ ಮರ್ಸಿಡಿಸ್ ಕಾರನ್ನು ಕಾಪಾಡ್ತೀರೋ? ಮರ್ಸಿಡಿಸ್ ಕಾರ್ ಬೆಲೆ 50 ಲಕ್ಷ 60 ಲಕ್ಷ, ಆದರೆ ನಿಮ್ಮ ಫ್ರೆಂಡ್ ಅವನ ಶರೀರದ ಬೆಲೆ 110 ರೂಪಾಯಿ, ಯಾರನ್ನು ಕಾಪಾಡ್ತೀರ? ಎಲ್ಲರೂ ಫಸ್ಟು ಸ್ನೇಹಿತನನ್ನು ಕಾಪಾಡ್ತಾರೆ. ಯಾಕೆ? ಅಮೂಲ್ಯವಾದದ್ದು. ಯಾಕೆಂದರೆ ಆ ಸ್ನೇಹಿತನ ಶರೀರದಲ್ಲಿ ಆತ್ಮವಿದೆ. ಆತ್ಮಚೇತನ ವಸ್ತು. ಆತ್ಮಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಫಸ್ಟು ಸ್ನೇಹಿತನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವನಿಗೆ ಒಂದು ಚಿಕಿತ್ಸೆಯನ್ನು ಮಾಡಿಸಿ ನಂತರ ನಾವು ಕಾರನ್ನು ಗ್ಯಾರೇಜ್ ತೊಗೊಂಡೋದಕ್ಕೆ ಹೋಗಿ ಅದನ್ನು ರಿಪೇರಿ ಮಾಡ್ತೀವಿ. ಸೊ ಅದಕ್ಕೆ ಜಡ ಮತ್ತು ಚೇತನ ವಸ್ತುಗಳಲ್ಲಿ ಚೇತನ ವಸ್ತು ತುಂಬ ಅಮೂಲ್ಯವಾದದ್ದು. ಹರೇ ಕೃಷ್ಣ. ಚೇತನ ವಸ್ತುವಿನ ಲಕ್ಷಣಗಳೇನು? 6 ಲಕ್ಷಣಗಳಿದೆ. ಮೊದಲನೇದಾಗಿ ಅದಕ್ಕೆ ಹುಟ್ಟು ಇದೆ. ಈಗ ಒಂದು ಪಕ್ಷಿ ಜನ್ಮ ತಗೊಳ್ಳುತ್ತೆ, ಒಂದು ಗಿಡ ಮರ ಕೂಡ ಅದರ ಬೀಜದಿಂದ ಅದು ಜನ್ಮ ತಗೊಳ್ಳುತ್ತೆ. ಮನುಷ್ಯರು ಕೂಡ ತಾಯಿಯಿಂದ ಜನ್ಮ ತಗೊತಾರೆ. ಸೊ ಮೊದಲನೇದು ಹುಟ್ಟು. ಎರಡನೇದು ಬೆಳವಣಿಗೆ. ಚಿಕ್ಕ ಮಗು ದೊಡ್ಡದಾಗುತ್ತೆ, ಚಿಕ್ಕ ಒಂದು ಸಸಿ ಗಿಡದ ಸಸಿ ಅದು ದೊಡ್ಡದಾಗುತ್ತೆ, ಅದು ಬೆಳವಣಿಗೆ. ಮೂರನೇದು ನಿರ್ವಹಣೆ. ಇಟ್ ಮೇಂಟೈನ್ಸ್ ಫಾರ್ ಸಮ್ ಟೈಮ್, ಅದು ಕೆಲವು ಕಾಲ ಅದು ಬಾಳುತ್ತೆ. ನಾಲ್ಕನೇದಾಗಿ ಸಂತಾನೋತ್ಪತ್ತಿ. ಗಿಡ ಮರಗಳು ಹಣ್ಣು ಬೀಜಗಳನ್ನು ನಮಗೆ ಕೊಡುತ್ತೆ, ಮತ್ತು ಮನುಷ್ಯರು ಕೂಡ ಮಕ್ಕಳನ್ನು ಹುಟ್ಟಿಸ್ತಾರೆ. ಪ್ರಾಣಿಗಳು ಕೂಡ ಮತ್ತು ಪಕ್ಷಿಗಳು ಕೂಡ ಮೊಟ್ಟೆಯನ್ನು ಕೊಡುತ್ತೆ. ಅದಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಐದನೇದು ಎಲ್ಲ ಜೀವಿಗಳು ಕ್ಷೀಣವಾಗ್ತಾ ಬರುತ್ತೆ, ಅಂದರೆ ಮುಪ್ಪು ಆಗುತ್ತೆ, ವಯಸ್ಸಾಗುತ್ತೆ. ಆರನೇದಾಗಿ ಸಾವು. ಎಲ್ಲ ಹುಟ್ಟಿದ ಪ್ರಾಣಿಗಳು ಸತ್ತೇ ಸಾಯ್ತಾರೆ. ಈ 6 ಲಕ್ಷಣಗಳನ್ನು ಎಲ್ಲಿ ನೋಡ್ಬೋದು? ಅದರಲ್ಲಿ ಆತ್ಮವಿದೆ. ಗಿಡದಲ್ಲಿ ನಾವು ನೋಡ್ಬೋದು, ಮನುಷ್ಯರಲ್ಲಿ ನೋಡ್ಬೋದು, ಪ್ರಾಣಿಗಳಲ್ಲಿ ನೋಡ್ಬೋದು, ಮೀನುಗಳಲ್ಲಿ ನೋಡ್ಬೋದು ಈ 6 ಲಕ್ಷಣಗಳನ್ನು. ಅದಕ್ಕೆ ಇದರಲ್ಲೆಲ್ಲ ಆತ್ಮವಿದೆ. ಇವರನ್ನು ಕೊಂದರೆ, ತೊಂದರೆ ಕೊಟ್ಟರೆ ಅದಕ್ಕೆ ಹಿಂಸೆ ಅಂತ ಕರೀತಾರೆ. ಅದಕ್ಕೆ ನಾವು ಅನ್ಯ ಜೀವಿಗಳಿಗೆ ಹಿಂಸೆ ಮಾಡಬಾರದು. ಅವರನ್ನು ನಾವು ನಮ್ಮ ಸಹೋದರರಾಗಿ ನಾವು ನೋಡಬೇಕು. ಎಲ್ಲರೂ ದೇವರ ಪುತ್ರರೇ. ಅಹಂ ಬೀಜ ಪ್ರದಾಪಿತ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾನು ಎಲ್ಲ ಜೀವಿಗಳ ಪಿತ. ಅದಕ್ಕೆ ನಾವು ಎಲ್ಲರನ್ನು ನಮ್ಮ ಬಂಧುಗಳಾಗಿ ನೋಡಬೇಕು. ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಮನುಷ್ಯರಾಗಿರಲಿ, ಎಲ್ಲರನ್ನು ನಾವು ಬಂಧುಗಳಾಗಿ ನೋಡಬೇಕು. ಆದರೆ ಜಡ ವಸ್ತುವಲ್ಲಿ ಕೇವಲ 2 ಲಕ್ಷಣಗಳು. ಅದು ಸೃಷ್ಟಿಯಾಗುತ್ತೆ, ನಾಶವಾಗುತ್ತೆ. ಯಾವುದೇ ಒಂದು ಪದಾರ್ಥ ಸೃಷ್ಟಿಯಾದಾಗ ಅದ್ರ ಜೊತೆ ಒಂದು ಡೇಟ್ ಬರುತ್ತೆ, ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್. ಯಾವುದೇ ವಸ್ತು ತಗೊಳ್ಳಿ, ತರಕಾರಿ ತಗೊಳ್ಳಿ, ಔಷಧಿಯನ್ನು ತಗೊಳ್ಳಿ, ಅಥವಾ ಯಾವುದೇ ಒಂದು ಮೊಬೈಲ್ ತಗೊಳ್ಳಿ, 1-2 ವರ್ಷ ಯೂಸ್ ಮಾಡ್ಬೋದು, ನಂತರ ಅದನ್ನು ಬಿಸಾಕಬೇಕಾಗುತ್ತೆ. ಅದಕ್ಕೆ ಸೃಷ್ಟಿ ಮತ್ತು ನಾಶ, ಇವೆರಡು ಲಕ್ಷಣಗಳು ಜಡವಸ್ತುವಲ್ಲಿ ಕಾಣಬಹುದು. ಆದರೆ ಚೇತನ ವಸ್ತುವಲ್ಲಿ ನಾವು ಈ 6 ಲಕ್ಷಣಗಳನ್ನು ನೋಡಬಹುದು. ಎರಡು ಜಡವಸ್ತುಗಳು ಬಂದು ಅವರು ಒಂದು ಇನ್ನೊಂದು ವಸ್ತುವಿಗೆ ಜನ್ಮ ಕೊಡೋದಕ್ಕೆ ಸಾಧ್ಯವಿಲ್ಲ. ಎರಡು ಕಾರುಗಳು
ಒಟ್ಟಿಗೆ ಬಂದಾಗ ಒಂದು ನ್ಯಾನೋಕಾರ್ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಪುರುಷ ಮತ್ತು ಸ್ತ್ರೀ ಒಟ್ಟಿಗೆ ಬಂದಾಗ ಒಂದು ಮಗುವಿಗೆ ಜನ್ಮ ಕೊಡಬಹುದು. ಇದು ಚೇತನ ವಸ್ತುವಿನ ಒಂದು ಲಕ್ಷಣಗಳು. ಹರೇ ಕೃಷ್ಣ. ಇನ್ನೊಂದು ವಿಷಯ ಏನಂದರೆ, ಈ ಶಾಶ್ವತವಾದ ಆತ್ಮ ಈ ಜಡ ಶರೀರದಲ್ಲಿ ಹೇಗೆ ಪ್ರವೇಶವಾಯಿತು? ಇದಕ್ಕೆ ಉತ್ತರ ಏನಂದರೆ, ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ, ಶಾಶ್ವತವಾಗಿ ನಾವು ಕೃಷ್ಣನ ಅಂಶ. ಆದರೆ ನಾವು ಯಾವಾಗ ಕೃಷ್ಣನಿಂದ ಸ್ವತಂತ್ರವಾಗಿ ಸುಖ ಅನುಭವಿಸಲು ಇಚ್ಛೆ ಪಡ್ತೀವೋ ಆಗ ಕೃಷ್ಣ ನಮ್ಮನ್ನು ಈ ಭೌತಿಕ ಜಗತ್ತಿಗೆ ಕಳಿಸ್ತಾನೆ. ಹೇಗೊಂದು ಬೆಂಕಿ ಉರಿತಾ ಇರುತ್ತೆ, ಆ ಬೆಂಕಿಯಲ್ಲಿ ಕಿಡಿಗಳು ಕೂಡ ಇರುತ್ತೆ. ಯಾವಾಗ ಅದು ಕಿಡಿ ಬೆಂಕಿಯ ಸ್ಪರ್ಶದಲ್ಲಿ ಇರುತ್ತು ಅದು ಪ್ರಕಾಶಮಾನವಾಗಿರುತ್ತೆ. ಆದರೆ ಬೆಂಕಿಯ ಕಿಡಿ ನೆಲದ ಮೇಲೆ ಬಿದ್ದಾಗ ಅದರ ಪ್ರಕಾಶ ಕ್ಷೀಣವಾಗಿ ಹೋಗುತ್ತೆ. ಅದೇ ರೀತಿ ನಾವು ದೇವರ ಸಂಪರ್ಕದಲ್ಲಿ ಇರ್ತೀವೋ ಆಗ ನಾವು ಸುಖವಾಗಿರ್ತೀವಿ. ಆದರೆ ನಾವು ದೇವರಿಂದ ಭಿನ್ನವಾಗುವ ಒಂದು ಇಚ್ಛೆ ಪಟ್ಟಾಗ ನಮ್ಮ ದುಃಖಗಳು ಸ್ಟಾರ್ಟ್ ಆಗುತ್ತೆ. ನಾನೇ ಈಶ್ವರನಾಗಬೇಕು ಅಂತ ಭಾವನೆ ಬಂದಾಗ ದೇವರು ನಮಗೆ ಆ ಈಶ್ವರ ಭಾವವನ್ನು ಅನುಭವಿಸಲು ನಮಗೆ ಈ ಶರೀರವನ್ನು ಕೊಡ್ತಾನೆ. ನಾವು ಆತ್ಮ ಈ ಶರೀರವನ್ನು ನಿಯಂತ್ರಿಸಲು ಪ್ರಯತ್ನಪಡೋದಕ್ಕೆ ಟ್ರೈ ಮಾಡುತ್ತೆ. ಆದರೆ ಈ ಶರೀರದಲ್ಲಿ ಬಂದಾಗ ಅದು ದುಃಖವನ್ನು ಅನುಭವಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ, ಒಂದು ಪಿಂಜರಿಯಲ್ಲಿ ಇರುವ ಗಿಳಿಯ ಥರ. ಗಿಳಿಯನ್ನು ಆತ್ಮಕ್ಕೆ ಹೋಲಿಸಿದ್ದಾರೆ, ಮತ್ತು ಪಿಂಜರವನ್ನು ಮನುಷ್ಯನ ಶರೀರಕ್ಕೆ. ಪಿಂಜರದಲ್ಲಿರೋ ಗಿಳಿ ಸುಖವಾಗಿರೋಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಜನರು ತಮ್ಮ ಶರೀರವನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಪಾಲಿಶ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಶರೀರ ಹೊಳಿತಾ ಇರುತ್ತೆ. ಆದರೆ ಆತ್ಮಕ್ಕೆ ಸಂತೃಪ್ತಿ ಇಲ್ಲ, ಗಿಳಿಗೆ ಊಟ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಪಿಂಜರೆಯನ್ನು ಇಟ್ಟಿದ್ದ, ಗಿಳಿಯನ್ನು ಇಟ್ಟಿದ್ದ, ಆದರೆ ಗಿಳಿಗೆ ಒಂದು ಹಣ್ಣು ಕೊಡುವುದನ್ನು ಮರೆತುಬಿಟ್ಟ. ಆದರೆ ಕೆಲವು ದಿನದಲ್ಲಿ ಏನಾಯಿತು, ಗಿಳಿ ಸತ್ತೋಯಿತು. ಅದೇ ರೀತಿ ನಾವು ಕೂಡ ನಮ್ಮ ಆತ್ಮಕ್ಕೆ ಊಟ ಕೊಡದೇ ಇದ್ದರೆ, ದೇವರ ಸ್ಮರಣೆ ಮಾಡದೇ ಇದ್ದರೆ ನಮ್ಮ ಆತ್ಮ ದುಃಖಿತವಾಗಿರುತ್ತೆ. ಅದಕ್ಕೆ ನಾವು ಶರೀರದ ಪೋಷಣೆ ಜೊತೆಗೆ ನಾವು ಆತ್ಮದ ಪೋಷಣೆಯನ್ನು ಕೂಡ ಮಾಡಬೇಕು. ನಮ್ಮ ಶರೀರ ಎರಡು ಪ್ರಕಾರದ ಶರೀರವಿದೆ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ನಮ್ಮ ಕಣ್ಣಿನಿಂದ ಕಾಣುವ ಶರೀರ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಪಂಚಮಹಾಭೂತಗಳಿಂದ ನಿರ್ಮಿತವಾಗಿದೆ, ಭೂಮಿ, ಆಪೋ, ಅನಲೋ, ವಾಯು, ಖಂ. ಅಂದರೆ ಭೂಮಿ, ನೀರು, ಭೂಮಿ ರಪೋ ಅನಲು ಅಂದರೆ ಗಾಳಿ, ಮತ್ತು ಬೆಂಕಿ, ಮತ್ತು ಶಬ್ದ ಆಕಾಶ. ಈ ಐದು ಪದಾರ್ಥಗಳಿಂದ ನಮ್ಮ ಈ ಸ್ಥೂಲ ಶರೀರ ನಿರ್ಮಿತವಾಗಿದೆ. ಈ ಸ್ಥೂಲ ಶರೀರದ ಜೊತೆ ನಮಗೆ ಸೂಕ್ಷ್ಮ ಶರೀರ ಕೂಡ ಇದೆ. ಸೂಕ್ಷ್ಮ ಶರೀರದಲ್ಲಿ ಮನ, ಬುದ್ಧಿ ಮತ್ತು ಅಹಂಕಾರ. ಮನಸ್ಸಿನಿಂದ ನಾವು ಯೋಚನೆ ಮಾಡ್ತೀವಿ, ಬುದ್ಧಿಯಿಂದ ನಾವು ಡಿಸಿಷನ್ ತಗೊಳ್ತೀವಿ, ಮತ್ತು ಅಹಂಕಾರದಿಂದ ನಾನು ನನ್ನದು ಅನ್ನೋ ಭಾವನೆ ಹುಟ್ಟುತ್ತೆ. ಸೊ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದ ಪಿಂಜರಿಯಲ್ಲಿ ಆತ್ಮ ಸಿಕ್ಕಿ ಹಾಕಿಕೊಂಡಿದೆ. ಅದಕ್ಕೆ ಆತ್ಮಕ್ಕೆ ಇಷ್ಟು ದುಃಖ ಇದೆ ಆಗ್ತಾ ಇದೆ. ಅದು ನಾವು ಈ ಪಿಂಜರದಿಂದ ಮುಕ್ತರಾಗಬೇಕು. ಅದು ಹೇಗೆ? ನಾವು ದೇವರ ಸೇವೆ ಮಾಡುವುದರಿಂದ, ದೇವರ ಸ್ಮರಣೆ ಮಾಡುವುದರಿಂದ, ಮತ್ತು ದೇವರ ಇಚ್ಛೆಯನ್ನು ನಾವು ನಮ್ಮ ಇಚ್ಛೆಯಾಗಿ ತಗೊಂಡು ಅವರ ಸೇವೆ ಮಾಡುವುದರಿಂದ ನಾವು ಈ ಭೌತಿಕ ಸಂಸಾರದಿಂದ ಮುಕ್ತರಾಗಿ ನಾವು ಹೇಗೆ ಗಿಳಿ ಆಕಾಶದಲ್ಲಿ ಹಾರಿಬಿಟ್ಟರೆ ಅದು ಸುಖ ಆಗಿರುತ್ತೋ ಅದೇ ರೀತಿ ನಾವು ಕೂಡ ಈ ಭೌತಿಕ ಬಂಧನದಿಂದ ಮುಕ್ತರಾಗಿ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ಆಗ ನಾವು ನಿಜವಾದ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ. ಇನ್ನೊಂದು ಉದಾಹರಣೆ, ಒಂದು ಮೀನು ನೀರಿನಲ್ಲಿ ಸುಖವಾಗಿರುತ್ತೆ.
ಆ ನೀರಿನಿಂದ ಮೀನನ್ನು ತೆಗೆದು ನೆಲದ ಮೇಲೆ ಹಾಕಿದಾಗ ಅದು ದುಃಖಿತವಾಗಿರುತ್ತೆ. ಅದಕ್ಕೆ ನಾವು ಆಟ ಆಡೋದಕ್ಕೆ ಮೊಬೈಲ್ ಕೊಟ್ಟರೆ, ತಿನ್ನೋದಕ್ಕೆ ಒಂದು ಬ್ರೆಡ್ ಕೊಟ್ಟರೆ, ಚಾಕ್ಲೇಟ್ ಕೊಟ್ಟರೆ, ಅಥವಾ ಓದೋದಕ್ಕೆ ಒಂದು ಒಂದು ಪುಸ್ತಕವನ್ನು ಕೊಟ್ಟರೆ ಕೂಡ ಅದು ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀರು ಬೇಕು. ಅದೇ ರೀತಿ ಒಂದು ಜೀವಾತ್ಮ ದೇವರಿಂದ ಬೇರೆಯಾದಾಗ ಅವನು ಎಷ್ಟೇ ಸುಖ ಅನುಭವಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ. ಜನರು ತಿನ್ನುವುದರಲ್ಲಿ, ಮಲಗುವುದರಲ್ಲಿ, ಮಿಥುನದಲ್ಲಿ ಮತ್ತು ಹಲವಾರು ಭೌತಿಕ ಕಾರ್ಯಗಳಲ್ಲಿ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೂ ದುಃಖ, ಅವರು ತುಂಬ ದುಃಖಿತರಾಗಿದ್ದಾರೆ. ನಾವು ನಿಜವಾದ ಸುಖವನ್ನು ಮತ್ತೆ ಅನುಭವಿಸಬೇಕಾದರೆ ಆ ಮೀನನ್ನು ಮತ್ತೆ ನೀರಿನಲ್ಲಿ ಹಾಕಬೇಕು. ಅದೇ ರೀತಿ ನಾವು ಕೂಡ ಮತ್ತೆ ದೇವರ ಹತ್ತಿರ ಬರಬೇಕು. ಸೊ ಆತ್ಮ ದೇವರ ಹತ್ತಿರ ಬಂದಾಗ ಅದು ನಿಜವಾದ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ. ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ಬರ್ಬೋದು, ಆತ್ಮ ಮತ್ತು ದೇವರ ಮಧ್ಯೆ ವ್ಯತ್ಯಾಸವೇನು? ಆತ್ಮ ಮತ್ತು ದೇವರು ಒಬ್ಬರೇ ಒಂದೇನಾ ಅಂತ ಪ್ರಶ್ನೆ ಕೆಲವರು ಕೇಳ್ತಾರೆ. ಶಾಸ್ತ್ರದ ಹೇಳಿದ ಪ್ರಕಾರ ಆತ್ಮ ದೇವರ ಅಂಶ, ಆತ್ಮ ಅಣು, ದೇವರು ವಿಭು. ವಿಭು ಅಂದರೆ ದೊಡ್ಡವರು, ಗ್ರೇಟ್. ಅಣು ಅಂದರೆ ತುಂಬ ಚಿಕ್ಕದ್ದು. ಬೆಂಕಿ ಮತ್ತು ಬೆಂಕಿಯ ಕಿಡಿತರ. ನಾವು ನಮ್ಮ ಶಕ್ತಿಯಿಂದ ಒಂದು ಚಿಕ್ಕ ಮನೆಯನ್ನು ಕಟ್ಟಬಹುದು, ಆದರೆ ದೇವರು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾರೆ. ನಾವು ನಮ್ಮ ಪರಿಶ್ರಮದಿಂದ ಒಂದು ಸ್ವಿಮ್ಮಿಂಗ್ ಪೂಲದ ಒಂದು ಬಾವಿಯನ್ನು ತೋಡಬಹುದು, ಆದರೆ ದೇವರು ಈ ಸಮುದ್ರವನ್ನೇ ಸೃಷ್ಟಿ ಮಾಡ್ತಾರೆ. ಸೊ ನಮ್ಮ ಮತ್ತು ದೇವರ ಶಕ್ತಿಯಲ್ಲಿ ತುಂಬ ವ್ಯತ್ಯಾಸವಿದೆ. ಸೊ ಆತ್ಮ ಎಂದಿಗೂ ದೇವರಾದ ಆಗೋಕ್ಕೆ ಸಾಧ್ಯವಿಲ್ಲ. ಆತ್ಮ ಸತತವಾಗಿ ದೇವರ ದಾಸ, ಕೃಷ್ಣನ ದಾಸ. ಜೀವೇರ ಸ್ವರೂಪ ಹೋಯ ಕೃಷ್ಣೇರ ನಿತ್ಯ ದಾಸ್. ನಾವು ಎಂದು ದೇವರಾಗಲು ಪ್ರಯತ್ನ ಪಡಬಾರದು. ಕಠ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ, ನಿತ್ಯೋ ನಿತ್ಯಾನಾಂ ಚೇತನಸ್ ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ನಿತ್ಯೋ ನಿತ್ಯಾನಾಂ, ದೇವರು ನಿತ್ಯ. ನಿತ್ಯಾನಾಂ ಇದು ಬಹುವಚನ ಇದೆ. ನಿತ್ಯಾನಾಂ ಅಂದರೆ ಎಲ್ಲ ಆತ್ಮಗಳು, ಜೀವಾತ್ಮರು, ಅವರು ನಿತ್ಯಾನಾಂ. ನಿತ್ಯೋ ನಿತ್ಯಾನಾಂ ಚೇತನಸ್ ಚೇತನಾನಾಂ, ಪೂರ್ಣ ಚೇತನವಾದ ಒಬ್ಬ ಪುರುಷ ಅಂದರೆ ಕೃಷ್ಣ. ಚೇತನಾನಾಂ ಎಲ್ಲ ಆತ್ಮಗಳು ಕೂಡ ಚೇತನ ವಸ್ತು, ಆದರೆ ಅವರು ತುಂಬ ಸಂಖ್ಯೆಯಲ್ಲಿದ್ದಾರೆ. ದೇವರೊಬ್ಬರೇ, ಆದರೆ ಆತ್ಮ ಹಲವು. ಏಕೋ ಬಹುನಾಂ, ದೇವರೊಬ್ಬರೇ ಆದರೆ ಆತ್ಮ ಅಸಂಖ್ಯ ಬಹುನಾಂ. ಯೋ ವಿದದಾತಿ ಕಾಮಾನ್, ಈ ಎಲ್ಲ ಜೀವಿಗಳ ಕಾಮನೆ, ಕಾಮ ಅಂದರೆ ಇಚ್ಛೆಗಳನ್ನು ಈ ಕೃಷ್ಣನೇ ಪೂರ್ತಿ ಮಾಡ್ತಾನೆ. ಅದರ ಅರ್ಥ ನಾವು ದೇವರ ಮೇಲೆ ಅವಲಂಬಿಸಿದ್ದೀವಿ. ಈಗ ಒಂದು ಬೆಂಕಿಯ ಕಿಡಿ ಅದರ ಪ್ರಕಾಶವನ್ನು ಮೇಂಟೈನ್ ಮಾಡಬೇಕಾದರೆ ಅದು ಬೆಂಕಿಯ ಸಂಪರ್ಕದಲ್ಲಿ ಇರಬೇಕು. ಅದೇ ರೀತಿ ನಮ್ಮ ಎಲ್ಲ ಸೌಕರ್ಯಗಳನ್ನು ಕೃಷ್ಣನೇ ನೋಡ್ಕೊತಾ ಇದ್ದಾನೆ, ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರ ಮೇಲೆ ಅವಲಂಬಿಸಿದ್ದೀವಿ. ಯೋ ವಿದದಾತಿ ಕಾಮಾನ್, ಅದಕ್ಕೆ ನಾವು ಶಾಶ್ವತವಾಗಿ ದೇವರ ದಾಸರೇ. ನಾವು ದೇವರಾಗೋದಕ್ಕೆ ಪ್ರಯತ್ನ ಪಡಬಾರದು, ಅದು ಅಸಾಧ್ಯ. ನಾವು ದಾಸರಾಗಿ ನಾವು ಸುಖವಾಗಿರಬೇಕು. ದಾಸನಾಗು ವಿಶೇಷನಾಗು ಅಂತ ಪುರಂದರದಾಸರು ಕೂಡ ಹಾಡ್ತಾರೆ. ಸೊ ಈ ಆತ್ಮದ ಬಗ್ಗೆ ನಾವು ಈ ಕೋರ್ಸಲ್ಲಿ, ನಾವು ಈ ಮೊದಲನೇ ಸತ್ರದಲ್ಲಿ ನಾವು ತಿಳ್ಕೊಂಡ್ವಿ. ಆ ಮುಂದಿನ ಸೆಷನಲ್ಲಿ ಪುನರ್ಜನ್ಮದ ಬಗ್ಗೆ ನಾವು ಕೇಳೋಣ. ಪುನರ್ಜನ್ಮ ಅಂದರೆ ಏನು, ಅದು ಹೇಗೆ ಆಗುತ್ತೆ, ನಮ್ಮ ಮುಂದಿನ ಶರೀರ ಏನು ಆಗಬಹುದು, ನಾವು ಹಿಂದಿನ ಶರೀರದಲ್ಲಿ ಏನಿದ್ವಿ, ಸೊ ಈ ಕರ್ಮ ಅಂದರೆ ಏನು, ಸೊ ಇದರ ಬಗ್ಗೆ ನಾವು ಚರ್ಚೆಯನ್ನು ನಾವು ಮುಂದಿನ ಸೆಷನಲ್ಲಿ ಮಾಡೋಣ. ಧನ್ಯವಾದಗಳು. ಹರೇ ಕೃಷ್ಣ.